ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಇಮಚೇನಹಳ್ಳಿ ಗ್ರಾಮದಲ್ಲಿ ಸಿದ್ಧಿವಿನಾಯಕ ಗೆಳೆಯರ ಬಳಗದ ವತಿಯಿಂದ ಮೊದಲನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಿಸಿ ಕನ್ನಡಾಂಬೆಗೆ ನಮನ ಸಲ್ಲಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ ಹಾಗೂ ಮುಖಂಡರುಗಳು ದೀಪ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು. ಈ ವೇಳೆಯಲ್ಲಿ ಮಾತನಾಡಿದ ಶಾಸಕ ಡಾಕ್ಟರ್ ಕೆ ಶ್ರೀನಿವಾಸಮೂರ್ತಿ, ಕನ್ನಡ ಭಾಷೆಗೆ 2000 ವರ್ಷಗಳ ಇತಿಹಾಸವಿದ್ದು ಕನ್ನಡ ಭಾಷೆಗೆ ಹಲವಾರು ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿವೆ. ಹೀಗಾಗಿ ಇಂದಿನ ಕಾಲದಲ್ಲಿ ನಶಿಸಿ ಹೋಗುತ್ತಿರುವ ಕನ್ನಡ ಭಾಷೆಯನ್ನು ನಾವು ನೀವೆಲ್ಲರೂ ಸೇರಿ ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ದಿಟ್ಟ ಹೆಜ್ಜೆ ಇಡಬೇಕಿದೆ. ದಾಬಸ್ಪೇಟೆ ಭಾಗದಲ್ಲಿ ಹಲವಾರು ಕೈಗಾರಿಕೆಗಳು ತಲೆ ಎತ್ತುತ್ತಿದ್ದು ನಾವೆಲ್ಲರೂ ಭೂಮಿಯನ್ನು ಕಳೆದುಕೊಳ್ಳುವ ಪರಿಸ್ಥಿತಿ ಎದುರಾಗಿದ್ದು ಅದಕ್ಕನುಗುಣವಾಗಿ ನಮ್ಮ ಮಕ್ಕಳಿಗೆ ಉದ್ಯೋಗ ದೊರಕುವಂತೆ ಪ್ರತಿಯೊಬ್ಬರೂ ಹೋರಾಡಬೇಕಿದೆ ಎಂದರು. ಬೇರೆ ದೇಶದಿಂದ ಇರಬಹುದು, ಬೇರೆ ರಾಜ್ಯಗಳಿಂದ ಇರಬಹುದು, ಬಂದಿರತಕ್ಕಂಥ ಕಾರ್ಖಾನೆಗಳು ಇವತ್ತು ಬಹಳ ಹೆಚ್ಚುತ್ತಿರ್ತಕ್ಕಂಥ ಒಂದು ಮೂಲಕ ನಾವೆಲ್ಲರೂ ಕೂಡ ನಮ್ಮ ಜಮೀನನ್ನು ಕಳ್ಕೊತಾ ಇದ್ದೀವಿ. ಅದರ ತಕ್ಕ ಹಾಗೆ ನಾವು ಹೋರಾಟವನ್ನು ಮಾಡಿ ಆ ಒಂದು ಫ್ಯಾಕ್ಟ್ರಿ, ಆ ಒಂದು ಕಾರ್ಖಾನೆಯಲ್ಲಿ ನಮ್ಮ ಮಕ್ಕಳಿಗೆ ಒಂದು ಕೆಲಸವನ್ನ ಕೊಡ್ತಕ್ಕಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದಾಗಬೇಕು ಮತ್ತು ನಮಗೆ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನ ಮತ್ತು ಸೌಕರ್ಯಗಳನ್ನ ಮಾಡ್ತಕ್ಕಂಥ ಒಂದು ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಮತ್ತು ಸವಲತ್ತುಗಳನ್ನ ತಮ್ಮ ಮನೆ ಬಾಗಿಲಿಗೆ ಬರ್ತಕ್ಕಂಥ ಒಂದು ಕೆಲಸಗಳನ್ನ ಈ ಭಾಗದಲ್ಲಿ ನಾವು ಮಾಡಬೇಕಾಗುತ್ತೆ. ಇನ್ನು ಊರಿನ ಮುಖಂಡ ಷಡಕ್ಷರಿ ಮಾತನಾಡಿ, ನಮ್ಮ ಕರ್ನಾಟಕದಲ್ಲಿಯೂ ಸಹ ಕನ್ನಡಿಗರ ಮೇಲೆ ಅನ್ಯ ಭಾಷಿಗರ ದಬ್ಬಾಳಿಕೆ ಹೆಚ್ಚುತ್ತಲೇ ಇದೆ. ಇವೆಲ್ಲವನ್ನು ಹೋಗಲಾಡಿಸಲು ಸಂಘಟನೆಗಳ ಪಾತ್ರ ಬಹಳ ಮುಖ್ಯ. ಪೋಷಕರು ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವಲ್ಲಿ ಮುಂದಾಗಬೇಕಿದೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಹಕ್ಕುಗಳನ್ನು ಪಡೆಯಲು ನಮ್ಮ ಸಂಘಟನೆ ಎಂದಿಗೂ ಮುಂದಿರುತ್ತದೆ ಎಂದರು. ಮತ್ತು ಹಿರಿಯರು ಎಲ್ಲ ಸೇರಿ ಹಣ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಎಲ್ಲರಿಗೂ ಧನ್ಯವಾದ. ಸರ್, ಯಾವ ರೀತಿ ಒಗ್ಗಟ್ಟು ಸಾಧಿಸ್ತೀರಾ ನಿಮ್ಮ ಗ್ರಾಮದಲ್ಲಿ? ಇದು ಕನ್ನಡ ರಾಜ್ಯೋತ್ಸವ ಮಾಡೋದ್ರಿಂದ ಎಲ್ಲರಿಗೂ ಅನುಕೂಲ ಆಗಿದ್ದಾರೆ, ಯಾವ ರೀತಿ ಹೇಳ್ತೀರಾ? ಅನುಕೂಲ ಅಂತಂದ್ರೆ ಈ ರೀತಿ ಎಲ್ಲ ಹುಡುಗರು ಒಂದೇ ರೀತಿಯಾಗಿ ಪ್ರೋತ್ಸಾಹ ಕೊಟ್ಟು ಎಲ್ಲರೂ ಒಂದಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಕನ್ನಡ ಬೆಳೆಸಬೇಕು, ಕನ್ನಡ ರಾಜ್ಯೋತ್ಸವ ಆಚರಿಸ್ತಾರೆ. ವೇದಿಕೆ ಮೇಲೆ ಹೇಳ್ತಾ ಇದ್ರೆ ಸರೋಜಿನಿ ಮಹಿಷಿ ಇದು ಮಾಡಬೇಕು ಅಂತಂದ್ಬಿಟ್ಟು ಎಲ್ಲರಿಗೂ ಕೆಲಸ ಸಿಗುತ್ತೆ ಅಂತ ಕೆ ಡಿ ಬಿಲ್ ಇದರಲ್ಲಿ, ಅದ್ರ ಬಗ್ಗೆ ಅದ್ರ ಬಗ್ಗೆ ಮನೆ ಶಾಸಕರು ಮಾತಾಡಿದ್ದಾರೆ, ಅದು ಆಗುತ್ತೆ. ಈ ವೇಳೆಯಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರು ಹಾಗೂ ಮುಖಂಡರು ಹಾಗೂ ಜನಪ್ರತಿನಿಧಿಗಳಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಿದ್ದರು. ಈ ವೇಳೆಯಲ್ಲಿ ಬಿಜೆಪಿ ಮುಖಂಡ ಒಂಬಯ್ಯ, ತಾಲೂಕು ಪಂಚಾಯಿತಿ ಸದಸ್ಯ ಪ್ರಕಾಶ್, ಭಾರತೀಪುರ ಶ್ರೀನಿವಾಸ್, ಆರೋಗ್ಯ ಭಾರತಿ ಆಸ್ಪತ್ರೆಯ ಡಾಕ್ಟರ್ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು, ಸಂಘಟನೆಯ ಷಡಾಕ್ಷರಿ ಲಕ್ಷ್ಮಣ, ಕೆಂಪೇಗೌಡ, ಶ್ರೀಧರ್, ಮಧು, ಪ್ರಭುದೇವ್ ಇದ್ದರು.